ಜಗತ್ತಿನ ವಿವಿಧ ದೇಶಗಳ 2,500ಕ್ಕಿಂತಲೂ ಹೆಚ್ಚು ಪಟ್ಟು ವಿವಿಧ ಜಾತಿಯ ನಾಯಿಗಳ ವಿವಿಧ ರೀತಿಯ ಅಂಚೆ ಚೀಟಿ ಸಂಗ್ರಹ ಉಂಟು. ಲೈಕಾ ಅಂತ ಒಂದು ನಾಯಿಯನ್ನು ಅಮೆರಿಕ ದೇಶದವರು ಬಾಹ್ಯಾಕಾಶಕ್ಕೆ ಕಳಿಸಿದ್ರು. ಈಗ ಮೊದಲಿನಾಗೆ ಹೇಗೆ ಹೇಳಿದ್ರೆ ಗೌರ್ಮೆಂಟ್ ನೋಡಿ ಅಂಚೆ ಚೀಟಿ ಮಾಡುವಾಗ ಅದಕ್ಕೊಂದು ಬೆಲೆ ಅಂತ ಕಟ್ತಾರೆ. ಭಾರತ ಸರ್ಕಾರ 4 ತಳಿಯ ನಾಯಿಗಳ ಬಗ್ಗೆ ಅಂಚೆ ಚೀಟಿ ಮಾಡಿದೆ. ಈ ನಾಯಿ ಆಕ್ಚುಲಿ ಬೀದಿಯಲ್ಲಿ ಹೋಗುವಾಗ ರಾಜನಿಗೆ ಸಿಕ್ಕಿದ ನಾಯಿ. ಆ ನಾಯಿ ನೋಡಿ ರಾಜ ತುಂಬ ಖುಷಿಯಾಗಿ ಅದನ್ನು ತಂದು ಅರೆಮನೆಯಲ್ಲಿ ರಾಜ ಮರ್ಯಾದೆ ಕೊಟ್ಟು ಸಾಕಿದ್ರು. ಆ ನಾಯಿ ಮರಿಯೆಲ್ಲ ಆಗುವಾಗ ದೊಡ್ಡ ಸಂಭ್ರಮಾಚರಣೆ ಮಾಡಿದರು. ಆಮೇಲೆ ಆ ನಾಯಿ ಸತ್ತೋಯ್ತು. ಆ ನಾಯಿಯ ನೆನಪಲ್ಲಿ ಇದು ಮಾಡಿದ ಸ್ಟ್ಯಾಂಪ್. ನಿಮ್ಮ ಈ ಕಲೆಕ್ಷನ್ಸ್ ಮಾಡೋದು ಎಷ್ಟು ಸುಲಭ ಮತ್ತೆ ಎಷ್ಟು ಕಷ್ಟ ನೋಡಿ? ಅಂಚೆ ಚೀಟಿ ಸಂಗ್ರಹ ಮಾಡೋದು ಸುಲಭ, ಆದರೆ ಥಿಮ್ಯಾಟಿಕ್ ಆಗಿ ಮಾಡುವಂಥದ್ದು ಕಷ್ಟ. ಯಾಕೆ ಥಿಮ್ಯಾಟಿಕ್ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ವಸ್ತುವಿನ ಬಗ್ಗೆ ಮಾತ್ರ ಆ ಅಂಚೆ ಚೀಟಿ ಬರ್ತದೆ. ಈಗ ನಾನೊಬ್ಬ ಶ್ವಾನ ಪ್ರಿಯ, ಹಾಗಾಗಿ ನಾನು ಬರೇ ನಾಯಿಗಳ ಬಗ್ಗೆ ಅಂಚೆ ಚೀಟಿ ಒಟ್ಟು ಮಾಡ್ತಾ ಇದ್ದೇನೆ. ನನ್ನಲ್ಲಿ ಜಗತ್ತಿನ ವಿವಿಧ ದೇಶಗಳ 2,500ಕ್ಕಿಂತಲೂ ಹೆಚ್ಚು ಪಟ್ಟು ವಿವಿಧ ಜಾತಿಯ ನಾಯಿಗಳ ವಿವಿಧ ರೀತಿಯ ಅಂಚೆ ಚೀಟಿ ಸಂಗ್ರಹ ಉಂಟು. ನೋಡಿ, ಆ್ಯಕ್ಚುಲಿ ನಾನು ಚಿಕ್ಕವನಿಂದಲೂ ಅಂಚೆ ಚೀಟಿ ಸಂಗ್ರಹ ಮಾಡೋ ಹವ್ಯಾಸ ಇತ್ತು. ಇತ್ತೀಚೆಗೆ ಈಗ ಬೇಡ ಇನ್ನು ಮುಂದೆ ಹೇಳಿ ಇದನ್ನೆಲ್ಲ ಕೊಟ್ಟು ಬಿಡುವಂತ ಕಾರ್ಪೊರೇಷನ್ ಬ್ಯಾಂಕ್ ಮ್ಯೂಸಿಯಂಗೆ ಹೋಗಿದ್ದೆ. ಅಲ್ಲಿ ಕೃಷ್ಣಯ್ಯ ಸರ್ ಅವರನ್ನು ಭೇಟಿಯಾದೆ. ಭೇಟಿಯಾಗಿ ಹೇಳುವಾಗ ಅವರೊಂದು ಮಾತು ಹೇಳಿದರು, ನೀವು ನಾಯಿ ಫೀಲ್ಡಲ್ಲಿದ್ದು ನಾಯಿ ಬಗ್ಗೆ ಸ್ಟ್ಯಾಂಪ್ಸ್ ಇಲ್ಲಿ ನನಗೆ ಗೊತ್ತಿದ್ದ ಹಾಗೆ ದಕ್ಷಿಣ ಭಾರತದ ಇಡೀ ದಕ್ಷಿಣ ಭಾರತದಲ್ಲಿ ಒಬ್ಬರು ಅಥವಾ ಇಬ್ಬರು ಇದ್ದಾರೆ, ಬೇರೆ ಯಾರೂ ಇಲ್ಲ. ನೀವು ಇಂಥದ್ದೊಂದು ರೇರ್ ಕಲೆಕ್ಷನ್ ಯಾಕೆ ಮಾಡಬಾರ್ದು ಹೇಳಿ. ಸೊ ಅದು ನನಗೆ ಅವ್ರು 2 ಸರ್ತಿ ಹೇಳುವಾಗ ಸ್ಫೂರ್ತಿ ಆಯಿತು. ಸೊ ಅದ್ರ ನಂತರ ಆನ್ಲೈನಲ್ಲಿ ಇಲ್ಲಿ ಎಲ್ಲ ಹುಡುಕಿಕೊಂಡು ಬೇರೆ ಬೇರೆ ಸ್ಟ್ಯಾಂಪ್ ಡಿಸ್ಟ್ರಿಬ್ಯೂಟರ್ ಸ್ಟ್ಯಾಂಪ್ ಸೆಲ್ಲರ್ಸ್ ಎಲ್ಲ ಇದ್ದಾರೆ. ಸೊ ಅವ್ರ ಹತ್ರ ಎಲ್ಲ ವಿವಿಧ ನಾಯಿಗಳ ಬಗ್ಗೆ ಅಂಚೆ ಚೀಟಿ, ಪೋಸ್ಟ್ ಕವರ್ಸ್, ಕಾರ್ಡ್ಸ್ ಅಂಥದ್ದೆಲ್ಲ, ಆಡ್ಸ್ ಸ್ಟ್ಯಾಂಪ್ಸ್ ಅದೆಲ್ಲ ಒಟ್ಟು ಮಾಡಿದ್ದೆ. ಸರ್, ಈಗ ಮೊದಲಿನಾಗೆ ಹೇಗೆ ಹೇಳಿದ್ರೆ ಗೌರ್ಮೆಂಟ್ ನೋಡಿ ಅಂಚೆ ಚೀಟಿ ಮಾಡುವಾಗ ಅದಕ್ಕೊಂದು ಬೆಲೆ ಅಂತ ಕಟ್ತಾರೆ. ಭಾರತ ಸರ್ಕಾರ 4 ತಳಿಯ ನಾಯಿಗಳ ಬಗ್ಗೆ ಅಂಚೆ ಚೀಟಿ ಮಾಡಿದೆ. ಸೊ ಅವುಗಳಿಗೆಲ್ಲ ಅವರು ಬೆಲೆ ಇಟ್ಟಿದ್ದಾರೆ. ಸೊ ಮಾರ್ಕೆಟಲ್ಲಿ ಅದು ಪೋಸ್ಟ್ ಆಫೀಸಲ್ಲಿ ಪರ್ಟಿಕ್ಯುಲರ್ ಟೈಮ್ ತನಕ ಮಾತ್ರ ಸಿಗ್ತದೆ, ಆಮೇಲೆ ಸಿಗುವುದಿಲ್ಲ. ಆಮೇಲೆ ನೀವು ಬೇರೆಯವ್ರ ಹತ್ರ ಖರೀದಿ ಮಾಡುವಾಗ ಅವರೊಂದು ಅದಕ್ಕೆ 50 ರೂಪಾಯಿ 100 ರೂಪಾಯಿ ಒಂದು ಸ್ಟ್ಯಾಂಪ್ ಮೇಲೆ ಜಾಸ್ತಿ ಇಟ್ಟು ಕೊಡ್ತಾರೆ. ನಮಗೆ ಅವಶ್ಯಕತೆ ಇದೆ, ತಗೊಳ್ಬೇಕು. ಇವತ್ತು ಈಗ ನೀವು ನಮಗೆ ತೋರಿಸೋದಾದ್ರೆ ನೀವು ಯಾವುದೋ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಒಂದು 2-3 ನಾಯಿಗಳ ಸ್ಟ್ಯಾಂಪ್ ಅದನ್ನು ಎಕ್ಸ್ಪ್ಲೇನ್ ಮಾಡಿ. ಅಲ್ಲ, ನಾನು ನಿಮಗೆ ಇಂಟ್ರೆಸ್ಟಿಂಗ್ ತೋರಿಸೋದಾದ್ರೆ ನಮ್ಮ ಇಂಡಿಯಾದ್ದೇ ಬ್ರೀಡ್ಸ್ ಬಗ್ಗೆ ಗೌರ್ಮೆಂಟ್ ಇಶ್ಯೂ ಮಾಡಿದೆ ಅಲ್ವ. ನೋಡಿ, ಇದು ರಾಜ್ಯಪಾಳ್ಯಂ ಅಂತ ನಾಯಿ, ಇದು ರಾಜ್ಯಪಾಳ್ಯಂ ಅಂತ ನಾಯಿ, ಇದರ ಮೂಲ ತಮಿಳುನಾಡು. ಇದು ಬೇಟೆಗೆ ಮತ್ತು ಕಾವಲು ಕಾಯ್ಲಿಕ್ಕೆ ಯೂಸ್ ಮಾಡ್ತಾರೆ. ಇದು ಹೆಚ್ಚಾಗಿ ಬಿಳಿ ಬಣ್ಣದಲ್ಲಿ ಬರ್ತದೆ, ಪಿಂಕ್ ಕಲರ್ ನೋಸ್ ಇರ್ತದೆ. ನೋಡಿ, ಇದು ಅದರದ್ದು ಬಗ್ಗೆ. ಇದು ಪೋಸ್ಟ್ ಕಾರ್ಡ್ ಹೇಳ್ತಾರೆ, ಪೋಸ್ಟ್ ಕಾರ್ಡಲ್ಲಿ ಅದರ ಅಂಚೆ ಚೀಟಿ. ನೆಕ್ಸ್ಟ್, ಇದು ಇಂಡಿಯನ್ ಬ್ರೀಡ್ಸ್ ಗೌರ್ಮೆಂಟ್ ಇಶ್ಯೂ ಮಾಡಿದ ಕವರ್ ವಿತ್ 4 ಸ್ಟ್ಯಾಂಪ್ಸ್ ವಿತ್ ನಾಯಿದೆ ಕ್ಯಾನ್ಸಲೇಷನ್ ಸೀಲ್. ಸೊ ಇಂಥದ್ದು ಒಬ್ಬ ಕಲೆಕ್ಟರ್ನ ಕಲೆಕ್ಷನಲ್ಲಿದ್ದರೆ ಇದಕ್ಕೆ ವ್ಯಾಲ್ಯೂ ಜಾಸ್ತಿ. ನೆಕ್ಸ್ಟ್ ಬಂದಂಥದ್ದು ಹಿಮಾಲಯನ್ ಶೀಪ್ ಡಾಗ್. ಇದು ಹಿಮಾಲಯದಲ್ಲಿರುವಂಥ ತಳಿ, ಕುರಿ ಕಾಯಿಲಿಕ್ಕೆ ಅಲ್ಲಿಯ ಜನರು ಯೂಸ್ ಮಾಡ್ತಾರೆ. ಇದು ಅದರ ಬಗ್ಗೆ ಅಂಚೆ ಚೀಟಿ. ನೆಕ್ಸ್ಟ್ ಬಂದಂಥದ್ದು ಮುಧೋಳ ಹೌಂಡು. ಇದು ನಮ್ಮ ಕರ್ನಾಟಕದ ಹೆಮ್ಮೆಯ ತಳಿ. ನೆಕ್ಸ್ಟ್ ರಾಂಪುರ್ ಹೌಂಡು. ನಮ್ಮಲ್ಲಿ ಹೆಚ್ಚಾಗಿ ಇರುವಂಥದ್ದೆಲ್ಲ ಹೌಂಡು. ಹೌಂಡು ಹೇಳಿದರೆ ಶಿಕಾರಿಗೆ ಯೂಸ್ ಮಾಡುವಂಥ ತಳಿಗಳು. ಕುಂತೋನ್ ಡೆಂಗೇಳಿ ನಾಯಿ ಹೆಸರು. ಇದು ಕೊರಿಯನ್ ರಾಷ್ಟ್ರೀಯ ನಾಯಿ ಆಗಿತ್ತು. ಈ ನಾಯಿ ಆ್ಯಕ್ಚುಲಿ ಬೀದಿಯಲ್ಲಿ ಹೋಗುವಾಗ ರಾಜನಿಗೆ ಸಿಕ್ಕಿದ ನಾಯಿ. ಆ ನಾಯಿ ನೋಡಿ ರಾಜ ತುಂಬ ಖುಷಿಯಾಗಿ ಅದನ್ನು ತಂದು ಅರೆಮನೆಯಲ್ಲಿ ರಾಜ ಮರ್ಯಾದೆ ಕೊಟ್ಟು ಸಾಕಿದ್ರು. ಆ ನಾಯಿ ಮರಿಯೆಲ್ಲ ಆಗುವಾಗ ದೊಡ್ಡ ಸಂಭ್ರಮಾಚರಣೆ ಮಾಡಿದರು. ಆಮೇಲೆ ಆ ನಾಯಿ ಸತ್ತೋಯ್ತು. ಆ ನಾಯಿಯ ನೆನಪಲ್ಲಿ ಇದು ಮಾಡಿದ ಸ್ಟ್ಯಾಂಪ್. ಇದು ಕಿಂಗ್ ಚಾರ್ಲ್ಸ್ ಸ್ಪೇನಿಯಲ್ ಅಂತ ನಾಯಿ. ಇದು ಅದರ ಬಗ್ಗೆ ಪ್ರಿಂಟ್ ಪ್ರೂಫ್ ಅಂತ ಅಂಚೆ ಚೀಟಿ. ಪ್ರಿಂಟಿಂಗ್ ಮಾಡುವಾಗ 4 ಕಲರ್ ಬರ್ತದೆ. ಆ 4 ಕಲರ್ ಒಟ್ಟು ಮಾಡಿದರೆ ಒಂದು ಟ್ರೂ ಕಲರ್ ಬರುವಂಥದ್ದು. ಸೊ ಆ 4 ಕಲರ್ CMYK, ಸಯಾನ್, ಮಜಂತ, ಎಲ್ಲೋ, ಬ್ಲ್ಯಾಕ್. ನೋಡಿ, ಇಲ್ಲಿ ಉಂಟು.
ಈ ನಾಲ್ಕು ಕಲರ್ ಒಟ್ಟು ಮಾಡಿದ ಮೇಲೆ ಈ ಪ್ರೂಫ್ ಶೀಟಲ್ಲಿ ನಿಮಗೆ ಟ್ರೂ ಕಲರ್ ಆದ ಸ್ಟ್ಯಾಂಪ್ ಬಂದಿದೆ. ಸೊ ಇದಕ್ಕೆ ಪ್ರೂಫ್ ಕಾಪಿ ಅಂತ ಹೇಳ್ತಾರೆ ಸ್ಟ್ಯಾಂಪ್ಸ್. ಇದು ವಿವಿಧ ದೇಶದವರು ಅಂಚೆ ಚೀಟಿ ಸಂಗ್ರಹ ಟೈಮಲ್ಲಿ ಆಡ್ ಶೇಪಲ್ಲಿ ಸ್ಟ್ಯಾಂಪ್ ಮಾಡ್ತಾರೆ, ಸ್ಕ್ವೇರ್ ಜನರಲ್ ಬರುವಂಥದ್ದು, ರೆಕ್ಟ್ಯಾಂಗಲ್. ನೋಡಿ ಇದೊಂದು ಸ್ಟ್ಯಾಂಪ್ ಚಚ್ನಿಯದ್ದು, ನೋಡಿ ಆಡ್ ಶೇಪ್, ಮೀನಿನ ಶೇಪಲ್ಲಿ ಸ್ಟ್ಯಾಂಪ್. ಇದರ ಒಳಗೆ ಚೌಕದಲ್ಲಿ ಪರ್ಫೊರೇಷನ್ ಮಾಡಿ ಸ್ಟ್ಯಾಂಪನ್ನು ಇಟ್ಟಿದ್ದಾರೆ. ಮತ್ತು ನಿಮಗೆ ಸ್ಟ್ಯಾಂಪ್ಸ್ ಅಂಚೆ ಚೀಟಿಯಲ್ಲಿ ಲೈಕಾ ಅಂತ ಒಂದು ನಾಯನ್ನು ಅಮೆರಿಕ ದೇಶದವರು ಬಾಹ್ಯಾಕಾಶಕ್ಕೆ ಕಳಿಸಿದರು. ಅದರ ಬಗ್ಗೆ ದೇಶ ವಿದೇಶಗಳಲ್ಲಿ ತುಂಬ ಅಂಚೆ ಚೀಟಿ ಇದಾಗಿದೆ. ಆದರೆ ದುಃಖದ ಸಂಗತಿ ಹೇಳಿದರೆ ಬಾಹ್ಯಾಕಾಶಕ್ಕೆ ಹೋದ ಒಂದು ಗಂಟೆಯಲ್ಲಿ ಅಲ್ಲಿಯ ವಾತಾವರಣಕ್ಕೆ ಹೊಂದಿಕೊಳ್ಳದೆ ಆ ನಾಯಿ ಅಸುನೀಗಿತ್ತು. ಜನಮನದ ಈ ಜೀವನ